ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಒಂದು ನಂಬಿಕೆಯಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ಅಂದರೆ ನಾನು ಪ್ರತಿ ವಿಡಿಯೋ ನಾನು ಕಷ್ಟಪಟ್ಟು ಪ್ರಿಪೇರ್ ಮಾಡಿದ್ದು ಈ ಹರ್ಬಲ್ ಪ್ರಾಡಕ್ಟ್ಸ್ ವಿಡಿಯೋ ಹಾಕಿದಾಗ ಒಬ್ಬೊಬ್ಬರು ನನ್ನ ಸ್ವಂತ ಅಕ್ಕ ತಂಗಿರ ಥರ, ತಾಯಿ ಥರ, ನಮ್ಮ ಮನೆಯವ್ರ ಥರ ನನಗೆ ಟೇಕ್ ಕೇರ್ ವೀಣಾ, ನಿನ್ನ ಹೆಲ್ತು ಚೆನ್ನಾಗಿ ನೋಡ್ಕೋ, ಬರೀ ಇದೊಂದೇ ಪ್ರಿಪ್ರೇಷನ್ ಅಂತ ಅಲ್ಲ, ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೈನ್ ಅಂತೆಲ್ಲ ನನಗೆ ಅಡ್ವೈಸ್ ಮಾಡ್ತಾರೆ. ಅದ್ರ ಜೊತೆಗೆ ನನಗೆ ಎಲ್ಲರೂ ಆಯಿಲ್ ತೊಗೊಂಡು ಯೂಸ್ ಮಾಡಿ ಅವ್ರದ್ದು ಫೀಡ್ಬ್ಯಾಕ್ಸ್ ಎಲ್ಲನೂ ಹಾನೆಸ್ಟಾಗಿ ಹೇಳ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಆಗಿದ ವಿಷಯ. ಇದೆಲ್ಲ ಕೇಳಿದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ರು ನನಗೆ ಮರ್ತೋಗ್ಬಿಡುತ್ತೆ. ಸೊ ಆಯಿಲ್ ಎಲ್ಲ ಮತ್ತು ಫೇಸ್ ಪ್ಯಾಕು, ಬಾತ್ ಪೌಡ್ರು, ಹೇರ್ ಪ್ಯಾಕು, ಹೇರ್ ವಾಶು ಎಲ್ಲದನ್ನು ತೊಗೊಂಡು ಹೊರಡ್ತಾ ಇದ್ದಾರೆ. ಸೊ ಇದಿಷ್ಟು ನನಗೆ ಕೆಲಸ ಇದ್ದರೂ ಬೆಳಗ್ಗೆ ಹೊತ್ತು ಪೂಜೆ ಮಾತ್ರ ಮರೆಯೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಇವಾಗ ಮುಂಚೆಯಷ್ಟು ನನಗೆ ಕರೆಕ್ಟಾಗಿ ಪಂಕ್ಚುಯಲ್ ಆಗಿ ಆ ಟೈಮ್ಗೆ ಪೂಜೆ ಮಾಡೋಕ್ಕಾಗದೇ ಹೋದರು, ಬಟ್ ನಾನು ಪೂಜೆ ಮಾಡೋದು ಮಿನಿಮಮ್ ಅಂತೂ ಬಿಟ್ಟಿಲ್ಲ. ಯಾಕೆಂದರೆ ನಾವು ಪೂಜೆ ಮಾಡಬೇಕಾದ್ರೆ ಒಂದು ದೀಪ ಹಚ್ಚಿಬಿಟ್ರೆ ಸಾಕು ಅಂತ ಅಂದರೆ ಆಗಲ್ಲ. ನಮ್ಮನೇಲಿ ತುಂಬ ದೇವರುಗಳು ವಿಗ್ರಹಗಳು ಎಲ್ಲ ಇರೋದ್ರಿಂದ ನಾ ಈಚ್ ಆ್ಯಂಡ್ ಎವ್ರಿ ಡೇ ನನಗೆ ಮಿನಿಮಮ್ ಹೂಗಳೆಲ್ಲ ಇಡಬೇಕು. ಎವ್ರಿ ಡೇ ದೀಪ ಹಚ್ಚಿದಾಗ ಹಳೆ ಹೂಗಳನ್ನ ತೆಗೆದು ಹಾಕಬೇಕು, ಅದೊಂಥರ ನಿರ್ಮಾಲ್ಯನ ತೆಗೆದು ಹಾಕಲೇಬೇಕು. ನಾನಿವತ್ತು ವಾರಾಹಿ ಪೂಜೆಗೆ ಜೇನುತುಪ್ಪ ಮತ್ತು ಒಂದು ಸೀಬೆಹಣ್ಣು ಮಾತ್ರ ಇಡ್ತಾ ಇದ್ದೀನಿ, ಇನ್ನೇನು ಇಡ್ತಾ ಇಲ್ಲ. ವಾರಾಹಿಗೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ. ಇದು ಐದು ಮೂತಿ ಕಂಬದ ದೀಪ ಹಚ್ಚಿರೋದ್ರಿಂದ ಇವತ್ತು ವಾರಾಹಿ ಪೂಜೆನೂ ಮಾಡಿಬಿಟ್ಟೆ. ಸೊ ಅದಕ್ಕೂ ನಿಮ್ಮ ಜೊತೆ ತಿಳಿಸೋಣ ಅಂತ ಅಂದ್ಕೊಂಡೆ. ಮಾವಿನ ಹಣ್ಣಿನ ಸೀಸನ್ ಮುಗಿದೋಗ್ತಾ ಇದೆ, ಎಲ್ಲರಿಗೂ ಗೊತ್ತು. ನನಗೆ ಈವಾಗ ಏನಾದರೂ ಮಾವಿನ ಹಣ್ಣಿನ ಸಾರು ಮಾಡೋಣ ಅಂತ ಆಸೆ ಆಗುತ್ತೆ. ತಪ್ಪೇ ನಂದು ಈ ಟೈಮ್ನಲ್ಲಿ ಇದು ಆಸೆ ಪಟ್ಟಿದ್ದಕ್ಕೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ಮಾವಿನ ಹಣ್ಣಿನ ಸಾರಿಗೆ ನಾವು ಸಾರು ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ತೀವಿ, ಆ ಹುಳಿ ಒಡಿಲಿ ಅಂತ ಅಂದ್ಬಿಟ್ಟು. ಆ ಪ್ರಮೇಯ ಬರಲಿಲ್ಲ. ಯಾಕೆ ಅಂದರೆ ನಾನು ಸ್ವಲ್ಪ ದೋರ್ ಹಣ್ಣು ಅಂದರೆ ಇನ್ನೇನು ಹಣ್ಣಾಗುತ್ತೆ ಅನ್ನೋದರ ಕಾಯಿ ಹಣ್ಣಿನ ಸ್ಟೇಜ್ ಇನ್ ಬಿಟ್ವೀನ್ ದೋರಣ್ಣು ಅಂತ ನಾವಂತೀವಿ. ನೀವೇನಂತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಸಿಕ್ತು. ಸೊ ಇದನ್ನು ತೊಗೊಂಡು ಬಂದು ತುರಿದು ಒಂದು ಸ್ವಲ್ಪ ಫ್ರೀಸರಲ್ಲೂ ಇಟ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಈ ದೋರಣ್ಣು, ದೋರ್ ಗಾಯಿ ಅಂತಲೂ ಹೇಳ್ತಾರೆ, ದೋರ್ ಹಣ್ಣು ಅಂತಲೂ ಹೇಳ್ತಾರೆ. ಇದು ಹುಣಸೆಹಣ್ಣು ಅಂತೂ ತುಂಬ ಚೆನ್ನಾಗಿರುತ್ತೆ, ದೋರಣ್ಣು ದೋರ್ಕಾಯಿ ಅಂತ ತಿನ್ನೋದಕ್ಕೆ. ಸೊ ಇದನ್ನು ಮಾವಿನಕಾಯಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅದ್ರ ಜೊತೆ ಚಿತ್ರಾನ್ನ ಕೂಡ ಮಾಡಿದೆ, ಮಾವಿನಕಾಯಿ ಚಿತ್ರಾನ್ನ. ಈ ಮಾವಿನಕಾಯಿ ತುರಿದಿಟ್ಟಿದ್ದು ಓಟೆ ಎಸೆಯೋಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ಅದರಲ್ಲೇ ಒಂದು ಫಸ್ಟ್ ಟೈಮ್ ಇವಾಗ ಸಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆ ಮಾವಿನ ಹಣ್ಣಿಂದು ಮಾವಿನಕಾಯಿಂದು ಓಟೆನ ನೀರು ಹಾಕಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನೀವು ಇದು ಒಂದು ಮೂರು ನಾಲ್ಕು ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು, ಇಲ್ಲದಿದ್ರೆ ಒಂದೇ ಸಲ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ತಿಳಿ ಸಾರಿಗೆ ಇದು ಸಾರಿನ ಪುಡಿ ಯೂಸ್ ಮಾಡಿ ಮಾಡ್ತಾ ಇಲ್ಲ, ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಅರೋಮನೆ ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಒಂದು ಸ್ಪೂನು ತೊಗರಿಬೇಳೆ ಹಾಕ್ತಾ ಇದ್ದೀನಿ, ಒಂದೇ ಸ್ಪೂನ್ ಮೆಜರ್ಮೆಂಟ್ ಎಲ್ಲದುವೆ. ಅರ್ಧ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ, ಕಾಲು ಸ್ಪೂನ್ ಮೆಣಸು ಹಾಕ್ತಿದ್ದೀನಿ, ಮೆಣಸು ಒಂದೆರಡು ಕಾಲು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಮೂರು ಮೆಣಸಿನಕಾಯಿ ಹಾಕ್ತಿದ್ದೀನಿ. ಮೂರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಬೀಜನು ಹಾಕ್ಬಿಡ್ತಿದ್ದೀನಿ, ಅದೊಂಥರ ಅರೋಮ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಆಪ್ಷನಲ್ಲು, ನಾನು 6-7 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ಕಿಪ್ ಮಾಡಿಬೇಕಾದ್ರೆ ನೀವು ಹಿಂಗೆ ಕೂಡ ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಯಾವುದಾದ್ರೂ ಸಬ್ಸ್ಟ್ಯೂಟ್ ಹಾಗೆ ಮಾಡ್ಬೋದು. ಇದಕ್ಕೆ ಒಂದು ಒಳಹಿಡಿಯಷ್ಟು, ಇದೆಲ್ಲ ನಮ್ಮಮ್ಮನ ಭಾಷೆ, ಒಳಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹುರಿದು ಬಿಡ್ತೀನಿ. ಇದೊಂಥರ ಈ ಪೆಪ್ಪರ್ ರಸಮ್ ಮಾಡ್ತಾರೆ ನೋಡಿ, ಆ ರೆಸಿಪಿ ಇದು. ಆ ರೆಸಿಪಿನ ನಾನು ಮಾವಿನ ಹಣ್ಣಿಂದು ತಿಳಿ ಸಾರಿಗೆ ಮಾಡ್ತಾ ಇದ್ದೀನಿ. ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು ಈ ರಸಮ್. ಇದಕ್ಕೆ ಒಂದು 4-5 ಪೀಸು ಕೊಬ್ಬರಿ, ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ಹಾಂ, ತೆಂಗಿನಕಾಯಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಒಣಕೊಬ್ಬರಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಇದು ಒಂಚೂರು ಸ್ವೀಟಿಶ್ ಬರಲಿ ಅಂತ ಅಂದ್ಬಿಟ್ಟು ನಾನು ಒಣಕೊಬ್ಬರಿನೂ ಇತ್ತು ನನ್ನ ಹತ್ರ, ಅದೇ ಹಾಕ್ತೆ. ಇಲ್ಲ ಅಂತಂದರೆ ತೆಂಗಿನಕಾಯಿ, ಬಲ್ತಿರೋ ತೆಂಗಿನಕಾಯಿ ಕೂಡ ಹಾಕ್ಬೋದು. ಎಳೆ ತೆಂಗಿನಕಾಯಿ ಮಾತ್ರ ಹಾಕಬೇಡಿ. ಎಳೆ ತೆಂಗಿನಕಾಯಿ ಹಾಕಿದ್ರೆ ಸಾರು ಹುಳಿ ಎಲ್ಲದು ಚಟ್ನಿ ಎಲ್ಲದು ಅಷ್ಟೇ ಲೋಳೆ ಲೋಳೆ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು, ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ತೀನಿ. ಈ ಪೌಡ್ರ್ ಮಾಡೋ ಟೈಮ್ನಲ್ಲೇ ಪಕ್ಕದಲ್ಲೇ ಕುಕ್ಕರಲ್ಲಿ ಈ ಮಾವಿನಕಾಯಿ ಓಟೆ ಎಲ್ಲ ಹಾಕಿ ಕುಕ್ ಮಾಡಿದ್ದೀನಿ, 2 ವಿಷಲ್ ಬರೆಸಿದ್ದೀನಿ. ರಸ ಎಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ, ಒಂಚೂರು ವೇಸ್ಟ್ ಆಗೋದಿಲ್ಲ. ಮಾವಿನಕಾಯಿ ಮರ ಇದ್ದು ಇಷ್ಟೆಲ್ಲ ಮಾಡಬೇಕಾ ಅಂತೆಲ್ಲ ಕೇಳೋರು ಇದ್ದಾರೆ.
ನನ್ನ ಸಬ್ಸ್ಕ್ರೈಬರ್ಗೂ ಅವ್ರಿಗೂ ತೋಟ ಗೀಟ ಎಲ್ಲ ಇರುತ್ತೆ, ಹೊಲದಲ್ಲಿ ಮಾವಿನ ಮರ ಬೆಳೆದಿರುತ್ತೆ, ಇಷ್ಟೊಂದು ಮಾವಿನ ಹಣ್ಣು ಈ ಥರ ಯೂಸ್ ಮಾಡಬೇಕಾ ಅಂತ ಅನ್ನೋರು ಮನ್ಸಿಗೆ ಅನ್ಸೋರು ಇದ್ದಾರೆ. ಆದರೆ ಸಿಟಿನಲ್ಲಿ ಬೆಳೆದಿರೋರಿಗೆ ಸಿಟಿನಲ್ಲಿ ಇದು ಮಾವಿನ ಹಣ್ಣಿಂದು ಜಾಸ್ತಿ ರೇಟ್ ಕೊಟ್ಟು ತಗೊಳ್ಳೋದ್ರಿಂದ ಅದು ಕಂಪ್ಲೀಟ್ ಯೂಸೇಜ್ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ದುಡ್ಡು ಕೊಟ್ಟು ತೊಗೊಂಡ್ರೆ ಅಂತ ಅಲ್ಲ, ನೇಚರಲ್ಲಿ ಯಾವುದು ಸಿಕ್ಕರೂ ನಾವು ಅದನ್ನು ವೇಸ್ಟ್ ಮಾಡಬಾರ್ದು. ಪ್ರಕೃತಿ ಮಾತೆಗೆ ನಾವು ಅದೊಂಥರ ಕೊಡೋ ಗೌರವ. ಏನೋ ಸುಮ್ಮನೆ ಎಸೆಯೋದು, ಅರ್ಧಂಬರ್ಧ ಇದು ಮಾಡೋದು, ತರಕಾರಿ ಹೆಚ್ಚಬೇಕಾದ್ರೆ ತೊಟ್ಟಿಂದ ಒಂದು ಬದನೆಕಾಯ್ದು ಕಾಲು ಭಾಗನೇ ಹೆಚ್ಚಿ ಬಿಸಾಕೋದು, ಆ ಥರ ಎಲ್ಲ ಮಾಡ್ತಾರೆ ತರಕಾರಿಗಳು ತುಂಬ ಜನ. ಕ್ಯಾರೆಟು ಅಷ್ಟೇ, ತೊಟ್ಟ ಹತ್ರ ಒಂದು ಇಂಚ್ ತೆಗೆದುಬಿಡ್ತಾರೆ ಒಬ್ಬೊಬ್ಬರು. ಹಾಗೆಲ್ಲ ಮಾಡಬೇಡಿ, ನಾವು ನೇಚರ್ಗೆ ಅದೆಲ್ಲ ನಾವು ಮರ್ಯಾದೆ ಕೊಡೋದು. ಇವಾಗ ನಾನು ರುಬ್ಬಿಟ್ಟಿರೋ ಮಿಕ್ಸ್ಚರು ಮತ್ತು ಈ ಮಾವಿನಕಾಯಿ ಓಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಒಂದೇ ಒಂದು ನನ್ನ ಹತ್ರ ಸಕ್ಕರೆ ಗುತ್ತಿ ಅಂತಾರೆ ನೋಡಿ, ಆ ಮಾವಿನಕಾಯಿ ನನ್ನ ಹತ್ರ ಇತ್ತು. ಅದನ್ನು ಹಾಗೆ ಬರೀ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೂಡ ಬೇಕಾಗಿದ್ದೀನಿ. ಅನ್ನ ಕಲಸ್ಕೊಂಡು ತಿನ್ನಬೇಕಾದ್ರೆ ಅದನ್ನು ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಲೆನಾಡವರೆಲ್ಲ ಹಾಗೆ ಮಾಡ್ತಾರಲ್ಲ, ನಾನು ಇದನ್ನು ಟೇಸ್ಟ್ ಮಾಡೋಣ ಅಂತ ನನಗನ್ನಿಸ್ತು. ಸಾರೆಲ್ಲ ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ತುಪ್ಪ ಎಲ್ಲ ಹಾಕ್ತಾ ಇಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಈ ಕೊಬ್ಬರಿ ಎಣ್ಣೆ, ಹಸಿ ಕೊಬ್ಬರಿ ಎಣ್ಣೆನೂ ಒಂದೆರಡು ಸ್ಪೂನು ಸಾರಿಗೂ ಕೂಡ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಒಗ್ಗರಣೆ ಹಾಕಿಬಿಟ್ಟು ಇದು ಎರಡು ದಿವಸ ಇಟ್ಕೊಂಡು ತಿಂದೆ ನಾನು. ಆ್ಯಕ್ಚುಲಿ ಇದು 2 ಡೇಸ್ ಆಯಿತು ಮಾಡಿ, ಇವತ್ತು ನಿಮ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 4 ಕಾಳು ಮೆಂತ್ಯ ಕೂಡ ಹಾಕಿದ್ದೀನಿ, ಯಾಕೆಂದರೆ ಆ ಮೆಂತ್ಯ ಹುಳಿ ಹಿಡ್ಕೊಂಡು ತಳದಲ್ಲೇ ಇರುತ್ತೆ ಮೆಂತ್ಯ, ಯಾವಾಗಲೂ ತೇಲಲ್ಲ, ಅದು ಒಂಥರ ತುಂಬ ಅರೋಮನೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಆದಷ್ಟು ನಿಮ್ಮ ಅಡುಗೆನಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಮೆಂತ್ಯ ಅಷ್ಟು ಮತ್ತು ಜೀರಿಗೆನ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದು, ಮೆಣಸು ಕೂಡ ಒಳ್ಳೆಯದು. ಇವಾಗ ನಾನು ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ತಿಳಿಸಾರಿಗೆ, ಒಂದು ಸೈಡ್ ಡಿಶ್. ಇದು ಸೇಮೆಗೆಡ್ಡೆ, ಸಾಮೆಗೆಡ್ಡೆ ಅಂತಾರೆ ತಮಿಳಿನಲ್ಲಿ, ಸೇಪೆ ಕೆಳಂಗು ಅಂತಲೂ ಅಂತಾರೆ. ಇದನ್ನು ಯೂಸ್ ಮಾಡಿ ನಾನು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಸುವರ್ಣಗೆಡ್ಡೆದು ನಿಮಗೆ ಒಂದು ಗ್ರೇವಿ ತೋರಿಸ್ದೆ, ಅದು ಇನ್ನೂ ಮುಕ್ಕಾಲಿದೆ, ಅದನ್ನು ಯೂಸ್ ಮಾಡಬೇಕು. ಈ ಸೇಮೆಗೆಡ್ಡೆನ ನಾನು ಕುಕ್ಕರಲ್ಲಿ ಆಲೂಗೆಡ್ಡೆ ಬೇಯಿಸೋ ಥರ ನೀರು ಹಾಕಿ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಒಂದೆರಡು ಸಲ ಮಣ್ಣೆಲ್ಲ ತೊಳೆದ್ಬಿಟ್ಟು. ಇದು ಆಲೂಗೆಡ್ಡೆ ಸಿಪ್ಪೆ ಬರುತ್ತೆ ನೋಡಿ, ಹೀಗೆ ತೆಗೆದುಬಿಡ್ಬೋದು ಇದು. ಇವಾಗ ಇದೆಲ್ಲ ಕೂಲ್ ಆದಮೇಲೆ ಸಿಪ್ಪೆ ಎಲ್ಲ ತೆಗಿತೀನಿ. ಇದೆಲ್ಲ ಸಿಪ್ಪೆ ತೆಗೆದಾದಮೇಲೆ ಇದನ್ನು ಒಂದು ಸ್ವಲ್ಪ ದಪ್ಪ ಸ್ಲೈಸ್ ಥರ ಮಾಡ್ಕೊಂಡು ಬಿಡೋದು. ಇದರಲ್ಲಿ ಮಜ್ಜಿಗೆ ಹುಳಿ ಮತ್ತು ತುಂಬ ರೆಸಿಪೀಸ್ ಇದೆ, ಅದನ್ನ ನಾನು ಗ್ರ್ಯಾಜುವಲಾಗಿ ಮಾಡಿ ತೋರಿಸ್ತೀನಿ. ಮತ್ತು ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾವು ಯಾವುದೇ ವೆಜಿಟೇಬಲ್ ಆಗಲಿ ಅದು ಯಾವ ಶೇಪಲ್ಲಿರುತ್ತೆ ನಮ್ಮ ಬಾಡಿನಲ್ಲಿ ಆ ಆರ್ಗನ್ಸ್ಗೆ ಯೂಸ್ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿರೋ ಒಂದು ತಿಳುವಳಿಕೆ ಅಷ್ಟೇ. ಇದು ಮೂಳೆ ಜಾಯಿಂಟ್ಸ್ಗೆಲ್ಲ ತುಂಬ ಒಳ್ಳೆಯದು, ಮತ್ತು ಮೂಳೆ ಇದು ಇರುತ್ತಲ್ಲ, ಲಿಕ್ವಿಡ್ ಇರುತ್ತಲ್ಲ, ಅದನ್ನೆಲ್ಲ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ತೆಕ್ಕೊಂಡಾದಮೇಲೆ ಇದು ಕಟ್ ಮಾಡಾದಮೇಲೆ ಅರಿಶಿನ, ಹಚ್ಚಿಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪೌಡರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಒಂದ್ಸಲ ಟೇಸ್ಟ್ ನೋಡಿದ್ರೂ ನಡೆಯುತ್ತೆ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದು ಫ್ರೈ ಮಾಡಬೇಕಾದ್ರೆ ನಾವು ನಾರ್ಮಲ್ ಬೇರೆ ಪಲ್ಯ ಮಾಡೋದಕ್ಕಿಂತ 1-2 ಸ್ಪೂನ್ ಜಾಸ್ತಿ ಎಣ್ಣೆ ಹಾಕಬೇಕಾಗತ್ತೆ. ಇದಕ್ಕೆ 1 ಸ್ಪೂನ್ ಅಷ್ಟು ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಂಥರ ಚಿಪ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗೂ ತಿಳಿಸಾರಿಗೆ ಮತ್ತು ಏನಾದರೂ ಬೇರೆ ಗ್ರೇವಿಸ್, ಈವನ್ ದಾಲ್ಗೆ, ಪ್ಲೇನ್ ದಾಲ್ಗೂ ಇದು ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ನಮ್ಮಲ್ಲಿ ಹಳೇದು ಯೂಸ್ ಮಾಡ್ತಾ ಇರೋ ಸ್ಕಿಲೆಟ್ ಇತ್ತು, ಇದರಲ್ಲೇ ನಾನು ಇವತ್ತು ಮಾಡ್ತಾ ಇದ್ದೀನಿ. ಈ ಥರ ಕಬ್ಬಿಣದ್ದು ಅಂದರೆ ತಾಂಡವಾಳದ ಬಾಣಲೆನಲ್ಲಿ, ತಾಂಡವಾಳದ ತವಗಳ ಮೇಲೆ, ಈವನ್ ನೀವು ದೋಸೆ ತವ ತಾಂಡವಾಳದ ದಪ್ಪ ಇರುತ್ತೆ ನೋಡಿ, ಅದರಲ್ಲೂ ಕೂಡ ನೀವು ಈ ಥರ ಫ್ರೈ ಮಾಡ್ಕೋಬೋದು. ಅದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ತಿರುಗಿಸಿ ಮುರುಗಿಸಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ನಾನು ಇದು ಮಾಡಿದಾಗ. ಹಾಗೆಯೇ ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋ ಥರ ಇತ್ತು. ಇದರಲ್ಲಿ ನಾನು ಹೇಳಿದ್ನಲ್ಲ, ತುಂಬ ರೆಸಿಪೀಸ್ ಇದೆ ಇದ್ರ ಬಗ್ಗೆ ಅದು, ಹಾಗೂ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಅದನ್ನು ಯಾರು ಯೂಸ್ ಮಾಡಲ್ಲ ಅವರು ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ತಪ್ಪಿಲ್ಲ. ಈಗ ಇದು ಫ್ರೈ ರೆಡಿ ಆಯಿತು. ನಾನು ಇವತ್ತು ನಿಮಗೆ ಹೇಳಿದ ಹಾಗೆ ನಂದು ಫುಲ್ ಡೇ ಲಂಚ್ ಮತ್ತು ಡಿನ್ನರ್ ಎಲ್ಲದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಉಳಿದ್ಬಿಟ್ಟಿತ್ತು. ಈ ಇಡ್ಲಿ ಹಿಟ್ಟು ನಾನು ಇಡ್ಲಿ ರವೆ ಹಾಕಿ ಮಾಡಿರೋದು. ಈ ರೆಸಿಪಿ ಮಾಡೋಕ್ಕೆ ಇಡ್ಲಿ ರವೆ ಹಾಕಿರೋ ಮಾಡೋ ಇಡ್ಲಿ ಹಿಟ್ಟೇ ಆಗಬೇಕು, ಯಾಕೆಂದರೆ ನಾವು ನೈಸಾಗಿ ರುಬ್ಬಿರೋ ಇಡ್ಲಿ ಹಿಟ್ಟಲ್ಲಿ ಈ ರೆಸಿಪಿ ಅಷ್ಟು ಚೆನ್ನಾಗಿರೋದಿಲ್ಲ.
ಈ ಇಡ್ಲಿ ಹಿಟ್ಟಿಗೆ ನಾನು ಕಡಲೆಬೇಳೆ 1 ಕಪ್ ಕಡಲೆಬೇಳೆನ ನೆನೆಸ್ಬಿಟ್ಟು, ಅಂದರೆ ಜಾಸ್ತಿ ಹೊತ್ತು ನೆನೆಸೋಕ್ಕಾಗಲಿಲ್ಲ, ಮಿಕ್ಸಿನಲ್ಲಿ ಹೇಗಿದ್ರು ಪೌಡ್ರ್ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಹೀಗೆ ದಪ್ಪ ದಪ್ಪದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2-3 ಹಸಿಮೆಣಸಿನ್ಕಾಯಿ ಕೂಡ ತೆಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹೋಳುಗಳು, ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಜಾಸ್ತಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇದಕ್ಕೆ. ಈವನ್ ನೀವು ಸಬ್ಬಸಿಗೆ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ಬೋದು, ಸಬ್ಬಕ್ಕಿ ಸೊಪ್ಪು ಅಂತಾರೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ನಮಗೆ ಇಡ್ಲಿ ಹಿಟ್ಟು ಸ್ವಲ್ಪ ಹುಳಿ ಬಂದಿರುತ್ತೆ ನೋಡಿ ಸೆಕೆಂಡ್ ಟೈಮಲ್ಲಿ, ಆವಾಗ ಈ ಥರ ರೆಸಿಪಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಎಕ್ಸ್ಟ್ರಾ ಇದೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋದ್ರಿಂದ ನಮ್ಮ ಇಡ್ಲಿ ಹಿಟ್ಟಿಗೆ, ಹಳೆ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಹಾಗೆ ತರತರಿಯಾಗಿ ರುಬ್ಕೊಂಡಿರೋ ಕಡಲೆಬೇಳೆ ಹಾಕಿದ್ದೀನಿ. ಈವನ್ ನೀವು ಹೆಸರು ಬೇಳೆ ಕೂಡ ಹಾಕ್ಕೋಬೋದು, ನಾನಿವತ್ತು ಕಡಲೆಬೇಳೆ ಹಾಕಿದ್ದೀನಿ. ಇಲ್ಲ 2 1/1 ಸ್ಪೂನ್ ಹೆಸರು ಬೇಳೆ ಕಡಲೆಬೇಳೆ 2 1/1 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಚೂರುಗಳು ಹಾಕಿದ್ದೀನಿ. ಕೆಲವರಿಗೆ ಹಲ್ಲಿಗೆ ಆಗಲ್ಲ, ತಿನ್ನಕ್ಕಾಗಲ್ಲ ಅನ್ನೋರು ತೆಂಗಿನಕಾಯಿ ತುರಿ ಯೂಸ್ ಮಾಡ್ಕೊಳ್ಬೋದು, ತೆಂಗಿನಕಾಯಿ ಚೂರು ಬದಲು. ಹಾಗೆ ದಂಡಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇನ್ನೇನು ಹೇಳೋದೇ ಬೇಡ, ಇದನ್ನು ಇಡ್ಲಿ ತಟ್ಟೆಗೆ ಹಾಕಿ ಚೆನ್ನಾಗಿ ಒಳ್ಳೆ ಚಟ್ನಿ ಮತ್ತು ತುಪ್ಪ ಇಲ್ಲ ಬೆಣ್ಣೆ ಜೊತೆ ಸವಿಯೋದು. ಸೊ ಆದ್ರೂ ಇಲ್ಲಿಗೆ ನಾನು ವಿಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ, ಫುಲ್ ಪ್ರೋಸೆಸ್ ತೋರಿಸ್ಬೇಕಲ್ಲ ನಾನು ನಿಮಗೆ. ಸೊ ಅದಕ್ಕೆ ನಾನು ಅದನ್ನು ತೋರಿಸ್ಬಿಡ್ತೀನಿ. ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಇವಾಗ ಇಡ್ಲಿ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯನೂ ಹೇಳ್ಬೋದು ನಾನು ನಿಮಗೆ, ಇದು ಇಡ್ಲಿ ತಟ್ಟೆಗೆ ಹಾಕದೆ ಇಡೋ ಬದಲು ಬಾಳೆ ಎಲೆ ಕೂಡ ಮಡಿಸಿರ್ಬೋದು, ಇಲ್ಲ ಅಕ್ಕಿ ಹಾಳೆ ಅಂದರೆ ಅಕ್ಕಿ ಉಕ್ಕರಿಸ್ಬಿಟ್ಟು ಅದನ್ನು ಹಪ್ಪಳದ ಥರ ಲಟ್ಟಿಸ್ಬಿಟ್ಟು ಅದಕ್ಕೂ ಕೂಡ ಈ ಹಿಟ್ಟನ್ನ ತುಂಬಿಟ್ಟು ಹಬೆಯಲ್ಲಿ ಬೇಯಿಸ್ಬೋದು. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿಯಾಗಿದೆ. ನನಗೆ ಆ್ಯಕ್ಚುಲಿ ಇದು ಮುರಿದು ತೋರಿಸೋಕ್ಕೆ ಸಿಕ್ಕಾಪಟ್ಟೆ ಬಿಸಿ ಆಯಿತು, ಹಾಗೇ ಸ್ವಲ್ಪ ಮುಟ್ಟಿ ತೋರಿಸ್ತೆ ನೋಡಿ, ಎಷ್ಟು ಸಾಫ್ಟಾಗಿ ಗೂಡು ಗೂಡು ಥರ ಬಂದಿದೆ. ಏನಂದರೆ ಇಡ್ಲಿ ಹಿಟ್ಟು ರವೆಯಲ್ಲಿ ಮಾಡಿರೋ ಇಡ್ಲಿ ಹಿಟ್ಟಾಗಬೇಕು, ಹಾಗೆ ನೈಸಾಗಿ ಅಕ್ಕಿನ ನೈಸಾಗಿ ಗ್ರೈಂಡ್ ಮಾಡಿ ಇಡ್ಲಿ ಹಿಟ್ಟಲ್ಲಿ ಇದು ಇಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಈ ವಿಷಯ ನಿಮ್ಮ ಜೊತೆ ನನಗೆ ತುಂಬ ದಿವಸದಿಂದ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು, ಯಾಕೆಂದರೆ ನಮ್ಮ ತಾಯಿ ಮಾಡ್ತಾಯಿದ್ರದ್ದು ಸೆಕೆಂಡೇ ಹಿಟ್ಟು ಉಳಿದಾಗ ಇದಕ್ಕೆ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸವಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಯಾಂಟಾಸ್ಟಿಕ್. ಅದ್ರ ಜೊತೆ ತುಪ್ಪ ಇಲ್ಲ ಬೆಣ್ಣೆ ಅಂತೂ ಬೇಕೇ ಬೇಕು ನಮಗೆ ಇಡ್ಲಿ ಜೊತೆ ಯಾವಾಗ್ಲೂ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನನ್ನು ಸಪೋರ್ಟ್ ಮಾಡೋದು ಮರಿಬೇಡಿ, ಹಾಗೆ ವಿಡಿಯೋ ಶೇರ್ ಮಾಡೋದು ಕೂಡ ಮರಿಬೇಡಿ.